ಅಲ್ಲ ಖಂಡಿತ ನೋಡಿ ಯೋಗೇಶ್ವರ ಅವರಿಗೆ ಖಂಡಿತ ನಾನು ಬಿಜೆಪಿಗೆ ಬರಬೇಕು ಅನ್ನೋ ಒಂದು ಆಸೆ ಇದೆ ಅವರಲ್ಲೂ. ಅದೇ ರೀತಿ ಹಲವಾರು ಲೀಡರ್ಸ್ ನನ್ನನ್ನು ಮಾತಾಡಿಸಿದ್ದಾರೆ. ಬಟ್ ಈವರೆಗೂ ನನ್ನ ನಿರ್ಧಾರ ಅಥವಾ ಒಂದು ಅಫಿಷಿಯಲ್ ಆಗಿ ಯಾವುದೇ ಒಂದು ನಿರ್ಧಾರ ಯಾರೂ ತಗೊಂಡಿಲ್ಲ. ಇದು ದಿಶಾ ಮೀಟಿಂಗ್ ನಮ್ಮ ಕ್ವಾರ್ಟರ್ಲಿ ಮಾಡ್ತೀವಲ್ಲ, ಪ್ರಗತಿ ಪರಿಶೀಲನೆ ಅಂತ, ಅದರ ಮೀಟಿಂಗ್. ಅಲ್ಲ, ನಿನ್ನೇನು ನಾನು ಮೀಟ್ ಮಾಡಿದ್ದೆ ಅವ್ರನ್ನ ಬೆಂಗಳೂರಲ್ಲಿ. ಅವರ ಒಂದು ಸಿ ಎಮ್ ಅವ್ರ ಜೊತೆಲೆಲ್ಲ ಮೀಟಿಂಗ್ ಇದ್ದಾಗ ನಾನು ಮೀಟ್ ಮಾಡಿ ಖುದ್ದಾಗಿ ಮತ್ತೆ ನಾನು ಇದನ್ನು ಅವ್ರಿಗೆ ರಿಫ್ರೆಶ್ ಮಾಡಿದೆ. ಖಂಡಿತ ನಾನು ಏನೇನು ಇಲ್ಲಿ ಲೋಪದೋಷಗಳಿವೆ ಅವನ್ನೆಲ್ಲ ನಾನು ಸರಿಪಡಿಸ್ತೀನಿ. ಡೆಲ್ಲಿಯಲ್ಲಿ ಮತ್ತೆ ನಾನು ನಿಮಗೆ ಒಂದು ಟೈಮ್ ಕೊಟ್ಟು ನಾವು ಒಂದು ಕೂಲಂಕುಷವಾಗಿ ಮಾತಾಡೋ ಒಂದು ಅವಕಾಶನೂ ಮಾಡಿಕೊಡ್ತೀನಿ. ಎಲ್ಲ ನಾನು ಸರಿಪಡಿಸ್ತೀನಿ ಅನ್ನೋವಂಥ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವರು. ಇಲ್ಲ ಆ ಥರ ಅವರು ಪರ್ಟಿಕ್ಯುಲರ್ಸ್ ಹೇಳಲಿಲ್ಲ. ನಾನು ಇದನ್ನು ಕೂತ್ಕೊಂಡು ಮತ್ತೆ ಮಾತಾಡಿ ಎಲ್ಲೆಲ್ಲಿ ಏನೇನು ಸರಿಪಡಿಸ್ಬೇಕು ಅದನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ. ಇನ್ನು ಫರ್ದರ್ ಆಗಿ ಅದನ್ನು ನಾವು ಇನ್ನು ಎಕ್ಸ್ಪ್ಯಾಂಡೆಡ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ನೋಡಿ, ಅದನ್ನು ನೀವು ಡಿಪಾರ್ಟ್ಮೆಂಟನ್ನು ಕೇಳಬೇಕು. ಮುಂದಿನ ತಿಂಗಳೇ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಇದು ನೋಡಿ, ನೀವು ಪಾರ್ಟೀಸ್ನ ಕೇಳಬೇಕಾಗಿರೋ ಪ್ರಶ್ನೆ ನನ್ನನ್ನು ಕೇಳಿದ್ರೆ ನಾನೇನು ಹೇಳೋಕೆ ಬರೋದಿಲ್ಲ. ಅಲ್ಲ, ಎಂಟ್ರಿ ಎಕ್ಸಿಟ್ ಬೇಕು ಅನ್ನೋದನ್ನ ನಾವು ಕೇಳಿದೀವಿ, ಖಂಡಿತ ಕೇಳಿದೀವಿ. ಇಲ್ಲ, ಅದನ್ನು ಅವರು ಅಪ್ರೂವಲ್ ಮಾಡಬೇಕಾಗತ್ತೆ, ಸ್ಯಾಂಕ್ಷನ್ ಆಗತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅಫಿಷಿಯಲ್ ಆಗಿ ಯಾವುದೇ ಒಂದು ಇಂಟಿಮೇಷನ್ ಬಂದಿಲ್ಲ. ಮೇಡಮ್, ವಿಧಾನಸೌಧದಲ್ಲಿ 10 ಲಕ್ಷ ತಗೊಂಡೋಗಿ ಜೈಗೆ ಒಪ್ಪಿಸಿ ಹಾಕಿದ್ದಾರೆ. ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಲ್ವಾ, ಇಲ್ಲಿ ಅಫಿಷಿಯಲ್ಸು ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ. ಇಷ್ಟೊಂದು ಮಟ್ಟದಲ್ಲಿ ನಮ್ಮಲ್ಲಿ ಭ್ರಷ್ಟಾಚಾರ ನಡೀತಿದೆಯಾ ಅನ್ನೋಂಥ ವಿಷಯ. ಖಂಡಿತ ಇದನ್ನು ಸರ್ಕಾರ ಗಂಭೀರವಾಗಿ ತಗೊಳ್ಬೇಕಾಗಿದೆ. ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಏನಾಗಿದೆ, ಯಾರು ಮಾಡಿದ್ದಾರೆ ಅನ್ನೋಂಥ ಮಾಹಿತಿನ ಎಲ್ರಿಗೂ ಕೊಡಬೇಕಾಗತ್ತೆ.